ಏಕದಮ್ಮ ತಣ್ಣಗಾಗಿ ಹೋಗತಾನವ ನೀರು. ನೀನು ನಿನ್ನ ಪೂರಾ ಮನಸ್ಸಿಂದ ಪೂರಾ ನಂಬಿಕೆ ಇಟ್ಟು ಈ ಮೌನ ವೃತ ಮಾಡಿದ್ದ ಆದ್ರ ನೀರು ನಿನ್ನ ಮೇಲೆ ಸಿಟ್ಟಿಗೆದ್ರೆ ಕೇಳು. ನಂಬಿಕೆ ಇಟ್ಟು ಮೌನ ವೃತ ಮಾಡು, ನೀರು ಸಿಟ್ಟು ಕಮ್ಮಿ ಆಗ್ತದ. ಇದ್ರಲ್ಲಿ ಎಂತ ಉಪಯೋಗ? ವ್ರತ ಮಾಡಾದ್ಮೇಲೂ ಅಣ್ಣ ಸಿಟ್ಟು ಕಮ್ಮಿ ಆಗದೇ ಇದ್ರೆ? ನಾನು ಹೇಳೋದನ್ನ ಬರೋಬ್ಬರಿ ತಿಳ್ಕೊಳ್ಳವ. ನೀನು ನಂಬಿಕೆ ಹುಡುಗಿ ಇದ್ದಿ ಅಂತ ನೀರುಗ ತಿಳಿಬೇಕು. ಅವಂಗ ತಿಳಿಬೇಕಂದ್ರ ನೀ ಹಂಗ ನಡ್ಕೋಬೇಕು. ನಿಂಗ ಪ್ರಾಯಶ್ಚಿತ್ತ ಆಗ್ಯದ ಅಂತ ಅವಂಗ ಗೊತ್ತಾಗಬೇಕು. ಹೌದಿಲ್ಲ? ಯಾಕಂದ್ರ ನೀ ಪಾಪ ಮಾಡಿದಿ. ಹೌದಿಲ್ಲ? ಮಾಸ್ತರಿಗೆ ಹೊಡೆದಿ ಬೈದಿ, ಇದೇನು ಸಣ್ಣ ಪಾಪನ? ಅದರ ಬಗ್ಗೆ ನಿನಗೀಗ ದುಃಖ ಆಗ್ಯದಂತ ಅವನಿಗೆ ನೀನು ತೋರಿಸ್ಬೇಕು. ಈಗ ನೋಡು, ದೇವ್ರ ಹತ್ರ ನಾವು ಕೂತಾಗ ಏನು ಮಾಡ್ತೀವಿ? ದೇವ್ರ ನಮ್ಮನ್ನ ಕ್ಷಮಾ ಮಾಡು ಅಂತೇವಿ. ಹೌದಿಲ್ಲ? ಹಂಗ ಇದು ನೀರು ಮನುಷ್ಯ ಇದ್ದಾನ, ದೇವ್ರು ಕ್ಷಮ ಮಾಡದಿದ್ರು ನಮ್ಮ ನೀರು ಕ್ಷಮ ಮಾಡ್ತಾನ. ಹಾಜಮ್ಮ, ಹಂಗೆ ಆಗ್ಲಿ, ನಾ ಈ ಮೌನ ವ್ರತ ಮಾಡ್ತೆ. ಅಣ್ಣ ಹತ್ರ ಎಂತೂ ಮಾತಾಡ್ಸಿಲ್ಲ. ಇನ್ನೊಂದ್ ಸರ್ತಿ ಯೋಚನೆ ಮಾಡು, ಉಸಿರು ಬಿಡೋ ಹಂಗಿಲ್ಲ. ನಿನ್ನ ನಾಲಿಗೆ ಇಲ್ಲ ಅನ್ನೋ ಹಂಗ ನೀ ಇರಬೇಕು. ಮೌನ ವ್ರತ ಖಡಕ್ ಆಗಿದ್ರನ ವರ ಸಿಗೋದು. ನೆನಪಿರಲಿ, ನೀರು ಬಂದು ಸಾವಿರ ಪ್ರಶ್ನೆ ಕೇಳಿದ್ರು ನೀನು ಬಾಯಿ ಬಿಡೋ ಹಂಗಿಲ್ಲ, ಕಮಕ್ ಕಿಮಕ್ ಅನ್ನೋ ಹಂಗಿಲ್ಲ. ಬೇಕಾದ್ದಾಗ್ಲಿ ಮಾತಾಡೋ ಹಂಗಿಲ್ಲ. ಆಗ್ತದ ನಿನ್ ಹತ್ರ? ಎಂತ ಕಾಗ್ತಿಲ್ಲ, ನಿಜ್ಜಲ ವ್ರತನೆ ಮಾಡಿದ್ದಿ, ಅದು ಮುಂದೆ ಇದೆಯಂತ ಮಾಡೇ ಮಾಡ್ತೀಯ ಅಜ್ಜಮ್ಮ. ಎಂತ ಆಗ್ಲಿ, ಅಣ್ಣ ಸಿಟ್ಟನ್ ನಾ ಇಲ್ಲಿಸ್ತಿ. ನಾನರ ಏನ್ ಮಾಡ್ಲಪ್ಪ ಶ್ರೀಹರಿ? ಹೊರಗಿನ ಜಗತ್ತು ವಿಧವೆಯರನ್ನ ಹೆಂಗ ನೋಡ್ತದಂತ ನಿನಗ ಗೊತ್ತದ. ಆ ಸುಧಾ ಏನಂದ್ಲು, ಸಕ್ಕು ಏನಂದ್ಲು ಅಂತ ಗಂಗಾಗೂ ಗೊತ್ತಿಲ್ಲ, ನೀರಿಗೂ ಗೊತ್ತಿಲ್ಲ. ನನ್ನ ಮನಸ್ಸಿನಾಗ ಎದ್ದಿರೋ ಬಿರುಗಾಳಿನ ಶಾಂತ ಮಾಡಲಿಕ್ಕೆ ಇದ ಒಂದ್ ಅವಕಾಶ ಅದ. ನನ್ನ ಕರ್ಮನ್ನ ಪಾಪದ ಕಡೆ ತೂಗ್ತೀಯೋ ಇಲ್ಲ ಪುಣ್ಯದ ಕಡೆ ತೂಗ್ತೀಯೋ ನಿನಗ ಬಿಟ್ಟಿದ್ದು. ಗಂಗಾನ ಮೌನ ಅರ್ವತ ಮತ್ತಕಿ ಬಾಯಿ ಬಂದ್ ಮಾಡೋದ್ರಾಗನ ನನ್ನ ಅಪಮಾನದ ಸಮಾಧಿ ಅಡಗ್ಯದ. ಕ್ಷಮ ಮಾಡಪ್ಪ ದೇವ್ರ, ಕ್ಷಮ ಮಾಡು. ನಂದಿನಿ, ನಿನಗೇನನ್ನಿಸ್ತು? ಗಂಗಾ ಮೇಲೆ ನಾನು ಸ್ವಲ್ಪ ಜಾಸ್ತಿ ಕೂಗಾಡ್ದೇನು? ಇಲ್ರಿ,
ಬಿಲ್ಕುಲ್ ಇಲ್ಲ. ಇಂಥ ತಪ್ಪನ್ನು ಸಾಗರ ಸೂರಜ್ ಮಾಡಿದ್ರು ಅವ್ರಿಗೂ ಹಿಂಗ ಬೈತಿದ್ನಂತ ನೀವ ಹೇಳಿದ್ರಲ್ಲ. ನನಗನಿಸ್ತದ ಆ ಕ್ಷಣಕ್ಕೆ ನೀವು ಸಿಟ್ ಮಾಡ್ಕೊಂಡಿದ್ದು ಏನು ತಪ್ಪಿಲ್ಲ ಅಂತ. ನಂದಿನಿ, ನನಗಿರೋ ತೊಂದ್ರೆ ಒಂದ, ಆಕೆಗೆ ಹೆಂಗ ತಿಳಿಸಿ ಹೇಳೋದು ಅಂತ. ಆಕೆ ನಮ್ಮ ಮಗಳಲ್ಲ ಕರೆ, ಆದ್ರೆ ಗಂಗಾ ಭವಿಷ್ಯದ ಬಗ್ಗೆ ಯೋಚನೆ ಮಾಡೋದು ನಮ್ ಕರ್ತವ್ಯ ಅದ. ನೀನ ನೋಡಿ, ಆಕೆಗೆ ಬಹಳ ಸಲ ತಿಳಿಸಿ ಹೇಳೇನಿ, ಮನಸ್ಸಿಗೆ ನಾಟೋ ಹಂಗೆ ಹೇಳೇನಿ, ಆದ್ರೆ ಆಕೆ ಕೇಳುವುದಿಲ್ಲ. ನನಗೆ ತಿಳಿವಲ್ದು ನಂದಿನಿ, ಆಕೆಗೆ ತಿಳಿಸಿ ಹೇಳೋದ್ರಾಗ ಏನಾರ ತಪ್ಪದ ಏನು? ಹಂಗ್ಯಾಕ್ ತಪ್ಪು ತಿಳ್ಕೊತೀರಿ? ಮಂದಿ ಹುಡುಗಿನ ತಂದು ಜೋಪಾನ್ ಮಾಡೋದು, ಆಕಿನ ಬೆಳೆಸಿ ದೊಡ್ಡಕಿನ್ ಮಾಡೋದು ಏನು ಹಗುರು ಕೆಲಸ ಅದನ್ನು? ಅದು ನಮ್ಮ ಬಸ್ದವ್ರಿಗೆ ಗೊತ್ತಿರ್ತದೆ, ಮಗ್ಗಲ್ದಾಗ ಮುಳ್ಳು ಇಟ್ಕೊಂಡಂಗಂತ. ಅಲ್ರಿ, ಆ ಹುಡುಗಿನ ಈ ಮನೆಗೆ ಕರ್ಕೊಂಬಂದಾಗ ನೀವಿಷ್ಟು ಗಾಬರಿ ಆಗಿರ್ಲಿಲ್ಲ. ಎಂಥ ಸಮಯ ಬಂದರೂ ಎದುರಿಸ್ತೀನಿ ಅನ್ನೋ ಛಲ ಇತ್ತು. ಇಂಥ ವಿಷಯೊಳಗ ನನ್ನ ಗಂಡ ಹೆದರಿದ್ದು ನಾ ಯಾವತ್ತೂ ಕಂಡಿಲ್ರಿ. ಕಾಣ್ಲಿಕ್ಕೆ ಬಯಸೋದೇ ಇಲ್ಲ. ಇಂಥದ್ದಾಗಬಾರ್ದಿತ್ತು ಅನ್ನೋದು ತಪ್ಪು. ಮನುಷ್ಯ ಅಂದಮೇಲೆ ತಪ್ಪು ಮಾಡ್ಲಾರ್ದೇ ಇರ್ತಾರೇನು? ನೀವು ಗಂಗಾನ ನಮ್ಮ ಮನೆ ಹುಡುಗಿ ಅಂತ ತಿಳ್ಕೊಂಡು ಮಾತಾಡಿದ್ರಿ, ಆಕಿ ತಪ್ಪು ಮಾಡಿದ್ಲು, ನೀವು ಬೈದ್ರಿ, ಅಷ್ಟ ಅಷ್ಟಕ್ಕೆ ಇಷ್ಟ ಬೇಸರ ಮಾಡ್ಕೋತೀರಿ? ನಿನ್ನೆ ಸುದ್ದಿ ನಿನ್ನಿಗೆನ, ನಾಳೆ ಬ್ಯಾರೆ ಸೂರ್ಯ ಬರ್ತಾನೆ, ಹೊಸ ಮುಂಜಾನೆ ಆಗ್ತದ. ಹಂಗ ನಿನ್ನೆ ಮಾತು ನಿನ್ನಿಗೆನ ಮರ್ತ ಇವತ್ತಿಂದ ಹೊಸದಾಗ ಗಂಗಾ ನೋಡಿದ್ರೆ ಆತು. ಗಂಗಾನು ತನ್ನ ತಪ್ಪು ಒಪ್ಕೊಂಡಿರ್ತಾಳ, ಯಾಕಂದ್ರ ಆಕಿ ಬಹಳ ತಿಳಿದಕ್ಕಿದ್ದಾಳ. ಮತ್ ಯಾಕೆ ಚಿಂತೆ ಮಾಡ್ತೀರಿ? ಏನಾತ್ರಿ ಹಂಗ್ಯಾಕ್ ನನ್ ಮಾರಿ ನೋಡ್ಕೋತೇನೆ ನಿಂತ್ರಿ? ಎಂಥ ಸ್ಥಿತಿ ಒಳಗೂ ನಿನ್ನಂಗ್ ವಿಚಾರ ಮಾಡ್ಲಿಕ್ಕೆ ಆಗುದಿಲ್ಲ ನಂದ್ರಿ. ಎಷ್ಟು ಸರಳವಾಗಿ ನನ್ನ ಮನಸ್ಸಿನಾಗಿರೋ ಜಂಜಾಟನ ತೊಡೆದು ಹಾಕ್ತಿ. ನನ್ನ ಮನಸ್ಸು ಎಷ್ಟು ಹಾಗರ ಆಗ್ಯದ ಅಂದ್ರೆ ಏನು ಆಗೇ ಇಲ್ಲ ಅನ್ನೋ ಹಂಗಾಗ್ಯದ. ಅರೆ ಬಾಸ್, ಹೆಂಡತಿನ ಭಾಳ ಹೊಗಳ್ಬೇಡ್ರಿ, ಹೊಗಳಿದ್ರೆ ನಿಮ್ಗ ತ್ರಾಸ ಆಗ್ತದೆ. ಅತ್ತಿಯವ್ರಿಗೆ ಗೊತ್ತಾದ್ರೆ ಮುಗ್ದ ಹೋತು, ನನಗ ದೊಡ್ಡ ಕ್ಲಾಸ್ ತಗೋತಾರ. ಅವರಂತೂ ತಮ್ಮ ಮಗನ ಮೇಲೆ ಯಾವ ತಪ್ಪು ಹಾಕಂಗಿಲ್ಲ, ಎಲ್ಲ ತಪ್ಪು ತಗೊಂಡು ನನ್ನ ಮೇಲೆ ಹಾಕ್ತಾರೆ. ಗಂಗಾ, ಅಮ್ಮ ಮತ್ ಪಪ್ಪ ಬಹಳ ಖುಷಿಯಿಂದ ಮಾತಾಡಿದ್ರ, ಅದು ನಿನ್ ವಿಷಯದೊಳಗ. ನಿನ್ ವಿಷಯನ ಅವ್ರು ನಿನ್ನೇನ ಮರ್ತು ಬಿಟ್ರಂತ, ಇವತ್ತು ಅದ್ರ ಸುದ್ದಿನೇ ಇಲ್ಲ. ಖರೆ ಹೇಳ್ಬೇಕಂದ್ರ ಪಪ್ಪ ಇನ್ ಮುಂದ ಯಾವತ್ತೂ ನಿನ್ ಮ್ಯಾಲೆ ಸಿಟ್ ಮಾಡ್ಕೊಳಂಗಿಲ್ಲಂತ. ಸಾಗರ, ಹಾಲು ಕುಡಿದ್ಬಿಟ್ಟು ಏನ್ ತಿರುಗ್ಲಿ ಕತ್ತಿ? ಇಷ್ಟು ದೊಡ್ಡವಾದ್ರು ನಿನ್ ಹಿಂದಿಂದ ಅಡ್ಡಾಡೋ ತಪ್ಪಲಿಲ್ಲ ನನಗೆ. ತಗೋ ಹಾಲು ಕುಡಿ. ಲಕ್ಕಿ, ಪ್ರೀತಿಯಿಂದ ಮಾತಾಡ್ಸಿದ್ರು ಕೇಳುದಿಲ್ಲ ಅಂತಂದ್ರ? ದಿನದಿಂದ ದಿನಕ್ಕ ಹಠಮಾರಿ ಆಗ್ಲಿಕ್ಕೆ ಹತ್ತಾಳಕ್ಕಿ. ನಾವೆಲ್ಲ ಆಕಿ ಹಿಂದೆ ಹೋಗೋ ಅವಶ್ಯಕತೆ ಏನದ? ಸಾಗರ ಅಕ್ಕಂಗೆಲ್ಲ ಹೇಳಿತ್ತ, ಅವ್ ಕೇಳಿದ್ರೆ ನಾ ಎಂತ ಹೇಳಿ? ಎಲ್ಲೂ ನಮ್ಮ ಮೇಲೆ ರಾಶಿ ಕೋಪ ಮಾಡ್ಕೊತ.